ಹಲೋ ಹಲೋ ಏನು ಏನ್ ಮಾಡ್ತಾ ಇದೀಯಾ? ಸೀರಿಯಲ್ ನೋಡ್ತಿದ್ದೀನ್ರಿ. ಯಾವಾಗ ನೋಡಿದ್ರು ಸೀರಿಯಲ್ 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 ಅಂತ ಇರ್ತೀಯಲ್ಲ, ಮನೇಲಿ ಬೇರೆ ಕೆಲ್ಸ ಇಲ್ವಾ ನಿನ್ಗೆ? ನನ್ಗೆ ಕೆಲ್ಸ ಏನೂ ಇಲ್ಲ ರೀ, ಸುಮ್ನೆ ಏನಾದ್ರೂ ಹೇಳ್ತಾ ಇರ್ಬೇಡಿ. ಸರಿ, ಏನ್ ವಿಷಯಕ್ಕೆ ಫೋನ್ ಮಾಡಿರೋದು? ನಂಗೆ ಮದ್ದೂರ್ ವಡೆ ಅಂದ್ರೆ ತುಂಬಾ ಇಷ್ಟ. ಅದು ಗೊತ್ತಿರೋ ವಿಷಯ ತಾನೇ? ಹೌದು, ಆದ್ರೆ ನಂಗಿವತ್ತು ಮದ್ದೂರ್ ವಡೆ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೆ. ನೀನೇನ್ ಮಾಡ್ತೀಯ ಅಂದ್ರೆ ಉದ್ದಿನ ಕಾಳನ್ನೆಲ್ಲ ನೆನ್ಸಿಟ್ಟಿರೋ, ನಾನ್ ಸಂಜೆ ಬೇಗ ಬರ್ತೀನಿ, ಮನೆಗ್ ಬಂದ್ಮೇಲೆ ಇಬ್ರು ಕೂತ್ಕೊಂಡ್ ತಿನ್ನೋಣ, ಸರಿನಾ? ಹ್ಮ್, ಸರಿ ರೀ. ಇಲ್ಲಿ ನೋಡು, ನಾನ್ ಬರೋ ಅಷ್ಟ್ರಲ್ಲಿ ವಡೆ ತಿನ್ನಕ್ ರೆಡಿ ಆಗಿರ್ಬೇಕು, ಇಲ್ಲಾಂದ್ರೆ ಸರಿಗಿರಲ್ಲ ನೋಡು. ಸರಿ, ಬನ್ನಿ ಬನ್ನಿ, ಎಲ್ಲಾನೂ ರೆಡಿ ಮಾಡಿಡ್ತೀನಿ. ಬಂದು ಆಸೆ ತೀರೋ. ಸರಿ ಸರಿ, ನನಗೆ ಇವಾಗ ಆಫೀಸಲ್ಲಿ ಕೆಲ್ಸ ಜಾಸ್ತಿ ಇದೆ, ನಾನು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ, ಸರಿನಾ? ಸರಿ ರೀ. ಛಾ, ಈ ಮನುಷ್ಯನ್ಗೆ ಯಾಕೆ ಈಗ ವಡೆ ತಿನ್ನೋ ಆಸೆ ಬಂದಿರೋದು? ಈಗ ವಡೆ ಮಾಡಕ್ ರೆಡಿ ಮಾಡ್ಬೇಕು. ಸ್ವಲ್ಪ ಹೊತ್ತು ಟಿವಿ ಸೀರಿಯಲ್ ನೋಡೋಣ ಅಂದ್ರೆ ಈ ಮನುಷ್ಯನ್ಗೆ. ಸರಿ, ಏನ್ ಮಾಡೋದು, ಹೋಗಿ ವಡೆ ಮಾಡೋ ಕೆಲ್ಸ ನೋಡೋಣ. ಬನ್ನಿ. ನಾನು ಹೇಳಿದ್ರೆ ವಡೆ ರೆಡಿ ಮಾಡಿದ್ಯಾ? ಹಾ, ಮಾಡಿದೀನ್ರಿ. ಹಾಗಾದ್ರೆ ಸರಿ, ಹೋಗ್ತಾಂಬಾ. ಇವಾಗ ತಾನೇ ಮನೆಗ್ ಬಂದಿದ್ದೀರಾ? ಹೋಗಿ ಫ್ರೆಶ್ ಅಪ್ ಆಗಿ ಬನ್ರಿ, ವಡೆ ಎಲ್ಲೂ ಓಡೋಗಲ್ಲ. ನೀವು ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ. ಎತ್ತೇ, ನನ್ಗೆ ಇವಾಗ್ಲೂ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೆ. ನೀನ್ ಬೇಗ ಹೋಗಿ ತಾಂಬಾರಮ್ಮ. ಸರಿ ಸರಿ, ಹೋಗಿ. ಸರಿ ಸರಿ, ತಾಂಬಾ. ಅಪ್ಪ, ವಡೆ ಬಂದ್ಮೇಲೆ ಹೊಟ್ಟೆ ತುಂಬಾ ತಿನ್ಬಿಡದೆ. ಏನ್ ಇಷ್ಟೊತ್ ಮಾಡ್ತಾವಳಲ್ಲ ಇವಳು. ಏನೇ ಇದು? ವಡೆ ರೀ, ಮದ್ದೂರ್ ವಡೆ. ಅದ್ ನಂಗೆ ಗೊತ್ತಿಲ್ವಾ, ನೀನ್ ಎಷ್ಟೊಂದು ವಡೆ ಮಾಡಿರ್ತೀಯ, ಎಲ್ಲಾನು ತಿನ್ನೋಣ ಅನ್ಬಿಟ್ಟು ನಾನು ಎಷ್ಟು ಆಸೆಯಿಂದ ಬಂದೆ ಗೊತ್ತಾ? ಇಲ್ಲಿ ನೋಡಿದ್ರೆ ಬರೀ ಒಂದೇ ಒಂದಿದೆ, ಮಿಕ್ಕಿದೆಲ್ಲ ಎಲ್ಲೋಯ್ತೆ. ಅದೆಲ್ಲಾನು ತಿನ್ಬಿಟ್ಟೆ ರೀ. ಏನೋ ತಿನ್ಬಿಟ್ಟ? ಎಲ್ಲ ನೀನೆ ಹೆಂಗೆ ತಿನ್ಬಿಟ್ಟೆ? ಮೊದ್ಲು ಒಂದ್ ವಡೆ ಸುಟ್ಟೆ ರೀ, ಅದನ್ನ ಟೇಸ್ಟ್ ಮಾಡಿ ನೋಡ್ದೆ, ತುಂಬಾ ಚೆನ್ನಾಗಿತ್ತು ಅಂತ ತಿನ್ಬಿಟ್ಟೆ. ಆಮೇಲೆ ಇನ್ನೊಂದ್ ವಡೆನೂ ಮಾಡ್ದೆ, ಅದು ಕೂಡ ತುಂಬಾ ಟೇಸ್ಟ್ ಆಗಿತ್ತು, ಅದಕ್ಕೆ ಅದನ್ನೂ ತಿನ್ಬಿಟ್ಟೆ. ಹೀಗೆ ಎಲ್ಲಾ ವಡೆನೂ ತಿನ್ಬಿಟ್ಟೆ ರೀ. ಏನು, ಎಲ್ಲಾ ವಡೆನೂ ನೀನು ತಿನ್ಬಿಟ್ಟೆನೆ? ಹೇಗೆ ತಿನ್ಬಿಟ್ಟೆ ನೀನು ಎಲ್ಲಾ ಒಟ್ಟಿಗೆ? ಇವಾಗ ತಾನೇ ರೀ ಎಲ್ಲಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ದೆ ನಿಮ್ಗೆ. ಅಯ್ಯೋ, ಸರಿ ಇರಿ, ಹೇಗ್ ತಿಂದೆ ಅಂತ ತೋರಿಸ್ತೀನಿ. ಅದು ಹೇಗಂದ್ರೆ, ವಡೆನ ಕೈಯಲ್ಲಿ ಹೀಗೆ ಎತ್ಕೊಂಡು ಹೀಗೆ ಅರ್ಧ ಕಿತ್ಕೊಂಡು ಮೊದ್ಲು ಅರ್ಧ ತಿಂದೆ, ಇನ್ನು ಮಿಕ್ಕಿರೋದನ್ನ ಹೀಗೆ ತಿಂದೇರಿ. ಅಯ್ಯೋ ಪಾಪಿ, ಇದ್ದಿದ್ ಒಂದು ವಡೆ ಇತ್ತು, ಅದನ್ನ ತಿನ್ಬಿಟ್ಟ ಇವಾಗ.